ರಾಜ್ಯದಲ್ಲಿ ಅಭೂತಪೂರ್ವ ಗೆಲುವನ್ನು ಕಂಡ ಬಳಿಕ ಕಾಂಗ್ರೆಸ್ ಈಗ ಲೋಕಸಭೆ ಚುನಾವಣೆಯತ್ತ ತನ್ನ ಚಿತ್ತವನ್ನು ನೆಟ್ಟಿದೆ ನಾನಾಗಲೇ ಹೇಳಿದಂತೆ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅಂತಕ್ಕಂಥ ಲೆಕ್ಕಾಚಾರ ದಕ್ಷಿಣ ಭಾರತದಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಎ ಐ ಸಿ ಸಿ ನಾಯಕರಿಗೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ದರಿಂದ ಮುಂದಿನ ಲೋಕಸಭಾ ಚುನಾವಣೆಯವರೆಗೆ ಗ್ಯಾರಂಟಿ ಯೋಜನೆಗೆ ಯಾವುದೇ ಅಡ್ಡಿ ಆಗಬಾರದು ಅನ್ನೋದು ಕೈ ನಾಯಕರ ಲೆಕ್ಕಾಚಾರ ಈ ಮಧ್ಯೆ ಯಾವುದೇ ವಿವಾದಗಳು ತಲೆ ಎತ್ತದಂತೆ ನೋಡಿಕೊಳ್ಳೋದಕ್ಕೆ ಸಹ ಸೂಚನೆಯನ್ನ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಪಠ್ಯಪುಸ್ತಕ ಹಾಗೂ ಗೋಹತ್ಯೆ ವಿವಾದದಲ್ಲಿ ಆತುರಕ್ಕೆ ಬಿದ್ದ ಸಚಿವರುಗಳು ಮಾತನಾಡಿದ್ದು ಕಾಂಗ್ರೆಸ್ ಸಚಿವರ ಹಾಗೂ ಕೆಲವು ನಾಯಕರ ನಡೆಯಿಂದ ಪಕ್ಷದ ಹಿರಿಯರು ಗರಂ ಆಗಿದ್ದು ಎಐಸಿಸಿ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ ಈ ಬೆನ್ನಲ್ಲೇ ಪ್ಲೀಸ್ ಗಪ್ಚುಪ್ ಅಂತಕ್ಕಂಥ ಸಂದೇಶವನ್ನು ಕಾಂಗ್ರೆಸ್ ಪಾಳಯಕ್ಕೆ ರವಾನಿಸಿದ್ದಾರಂತೆ ಹೈಕಮಾಂಡ್ ಅವರು ಈ ವರ್ಷ ಕಳೆಯುವವರೆಗೆ ವಿವಾದದಿಂದ ದೂರ ಇರೋದಕ್ಕೆ ಶಾಸಕರು ಸಚಿವರ ಕಿವಿ ಹಿಂಡುವಂತೆ ಸಿದ್ದು ಹಾಗೂ ಡಿ ಕೆ ಶಿಗೆ ಎ ಐ ಸಿ ಸಿ ಸೂಚನೆಯನ್ನು ಕೊಟ್ಟಿದೆ ಪಠ್ಯಪುಸ್ತಕ ಪರಿಷ್ಕರಣೆ ಆದರೂ ಮುಂದಿನ ಸಾಲಿನಿಂದಲೇ ಜಾರಿಯಾಗಬೇಕು ಯಾವುದೇ ಕಾಯ್ದೆ ತಿದ್ದುಪಡಿ ಆದರೂ ಲೋಕಸಭೆ ಚುನಾವಣೆ ಮುಗಿಬೇಕು ಎಂಬ ಸಂದೇಶ ಕೈ ಪಾಳಯಕ್ಕೆ ಈಗಾಗಲೇ ತಲುಪಿದೆ ಒಟ್ಟಾರೆ ಸಚಿವರ ಮಾತಿನಿಂದ ಎದ್ದ ವಿವಾದಕ್ಕೆ ಹೈಕಮಾಂಡ್ ಮಟ್ಟದಿಂದಲೇ ಪರಿಹಾರ ಸೂತ್ರ ಕೊಡಿಸೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮುಂದಾಗಿದ್ದಾರೆ ಈಗ ಎಮ್ಮೆ ಕೋಣ ಕಡಿಯೋದಾದ್ರೆ ಹಸು ಯಾಕೆ ಕಡಿಬಾರ್ದು ವಯಸ್ಸಾಗಿ ಅವ್ರ ಹೆಮ್ಮೆನಾಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನ ಯಾಕೆ ಕಡಿಬಾರ್ದು ಅಂತ ಪ್ರಶ್ನೆ ಬಂದೇ ಬರುತ್ತದೆ ಅಲ್ವಾ ನಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಮ್ಮಂದೇನೋ ಒಂದು ಮೂರ್ನಾಲ್ಕು ಹಸು ಇದೆ ಒಂದು ಹಸು ಸ್ಥೀರೋಗ್ಬಿಡ್ತು ಅದನ್ನು ಏನು ಮಾಡೋದು ಏನು ನನಗೆ ಗೊತ್ತಾಗಲಿ ಏನು ಮಾಡೋದು ಏನು ಮಾಡೋದು ಅಂತೇಳಿ ಆಮೇಲೆ ನಾನು ಆ ಡಾಕ್ಟ್ರ್ ಕರೆದು ಕೇಳಿಸ್ತಾ ಏನು ಮಾಡೋಕ್ಕಾಗಲ್ಲ ನೀವು ಗುಂಡಿ ತೆಗೆದು ಹೂಡಿಸ್ಬೇಕು ಅನ್ನೋದು ಹೂಡ್ಸೋಕ್ಕೆ ಅಂದರೆ ಎತ್ತ ಒಂದು ಇಪ್ಪತ್ತೈದು ಜನ ಕರೆದು ಎತ್ತಕ್ಕಾಗಲಿಲ್ಲ ಅದನ್ನ ಜೆ ಸಿ ಬಿ ಕರೆಸಿ ಜೆ ಸಿ ಬಿ ಕರೆದು ಗುಂಡಿ ತೆಗಿಸಿ ಹೂಣಿಸಿದೆ ಅದರ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದು ನಿಮಗೆ ಹೀಗಾಗಿ ಇಲ್ಲ ಅದ್ರ ಬಗ್ಗೆ ಈಗ ನಾವು ಒಂದು ತೀರ್ಮಾನ ತಗೋಬೇಕಾಗತ್ತೆ ಏನಾದರೂ ಒಂದು ಚರ್ಚೆ ಮಾಡ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಖಂಡಿತ ಮಾಡಲೇಬೇಕು ನಮ್ಮ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ ನಾವು ಕೇಸರಿಕರಣಕ್ಕಿಂತ ತಮ್ಮ ಅಜೆಂಡಾ ಏನಿದೆ ಅಲ್ಲ ಬಿಜೆಪಿ ಅಜೆಂಡಾ ಆರ್ ಎಸ್ ಎಸ್ ಅಜೆಂಡಾ ಇವ್ರೇನ್ ಮಾಡ್ಲಿಕ್ಕೆ ಬಯಸಿದ್ರು ಮತ್ತು ಅದೆಲ್ಲವೂ ಕೂಡ ಸುಳ್ಳನ್ನು ಸೃಷ್ಟಿ ಮಾಡಿದ್ರು ಯಾವ್ದೊ ಒಂದ್ ಕಡೆ ಒಂದು ಮಾಡಿದ್ರು ಗಿರಾಕಿಗಳು ಕೆಂಪೇಗೌಡ ಕೆಲಸಗಳು ಇವರೆಲ್ಲ ಮಾಡಿದ್ದಾರೆ ಇದೆಲ್ಲ ಒಂತ ಬಸವಣ್ಣ ಬಗ್ಗೆ ಬಸವಾದಿ ಚಂಡ್ರ ಬಗ್ಗೆ ವಚನಗಳ ಬಗ್ಗೆ ವಿವೇಕಾನಂದ್ರ ಬಗ್ಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಕಿತ್ತೂರಾಣಿ ಚೆನ್ನಮ್ಮ ಬಗ್ಗೆ ಸಂಗೋಳ ರಾಯಣ್ಣನ ಬಗ್ಗೆ ಕೆಂಪೇಗೌಡರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನು ಎಂತ ಮಹಾನ್ ಅವರೆಲ್ಲ ಮುಂದಿನ ನಮ್ಮ ಯುವ ಜನಾಂಗಕ್ಕೆ ಅವರು ಪ್ರೇರಣೆ ಆಗಿದ್ದಾರೆ ಅಂತವ್ರ ಬಗ್ಗೆ ಮಾಡ್ರಿ ಅವರೆಲ್ಲ ಕಣಿ ಕಾಣದಲ್ಲ ಅವ್ರಿಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ ಏನ್ ಹೇಳಿದ್ದಾರೆ ಹನ್ನೆರಡು ವರ್ಷ ತುಂಬಿರ್ತಕ್ಕಂಥ ರಾಸುಗಳು ವಯಸ್ಸಾಗಿರ್ತಕ್ಕಂಥವು ಆಗಿರ್ತಕ್ಕಂಥವು ಮತ್ತೆ ಪರಡು ರಾಸುಗಳು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲಿರತಕ್ಕ ರಾಸುಗಳು ಈ ತರ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಕ್ಟ್ ನಲ್ಲಿ ಹೇಳಿದೆ ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ ಅವರೇ ಬೇಕು ಬೇಕಂತೇಳಿ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ವಿನಾ ನಾವೇನು ಚರ್ಚೆ ಮಾಡಿಲ್ಲ ಎಲ್ಲಾದ್ರೂ ಸರ್ಕಾರಿ ಹಂತದಲ್ಲಿ ಕ್ಯಾಬಿನೆಟ್ ನಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಆಗಲಿ ಅದ್ರ ಚರ್ಚೆ ಏನಾದರೂ ಪ್ರಾರಂಭ ಆಗಿದೆಯಾ ನಿಮಗೆ ಗೊತ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಾವು ಇನ್ನೂ ಕೂಡ ಯಾವುದನ್ನು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂದಾಗ ಅವರೇ ಉಟ್ ಹಾಕ್ಕೊಂಡು ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಲವರು ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಿರ್ತಾರೆ ಆ ಸಂದರ್ಭದಲ್ಲಿ ಅದು ಸರ್ಕಾರದ ಒಂದು ಭಾಗ ಅಥವಾ ತೀರ್ಮಾನ ಅಂತ ಹೇಳಿ ನಾವು ಹೊಂದ್ಕೊಳಕ್ ಆಗೋದಿಲ್ಲ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತೇವೆ ಆದ್ರೆ ಸರ್ಕಾರ ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಆಗಿ ಅದಕ್ಕೆ ಆದೇಶಗಳು ಹೊರಟು ಅದಾದ್ರೆ ತಾನೇ ಸರ್ಕಾರದ ತೀರ್ಮಾನ ಅಂತ ಹೇಳುದು ಅದರಿಂದ ಅವರು ಹೇಳೋದಕ್ಕೆ ಪ್ರಾರಂಭ ಯಾಕೆ ನಾವು ಇಷ್ಟೆಲ್ಲ ಹೇಳಬೇಕಾಯ್ತು ಅಂತಂದ್ರೆ ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್ ಅವರು ಪಿರಿಯಾಪಟ್ಣ ವೆಂಕಟೇಶ್ ಅವರು ಎಮ್ಮೆ ಕೋಣಗಳನ್ನು ಕಡಿಯೋದಾದರೆ ಹಸುಗಳನ್ನು ಯಾಕೆ ಕಡಿಬಾರದು ನಾವು ಇದ್ರ ಬಗ್ಗೆ ಕೂಲಂಕುಶವಾಗಿ ಚರ್ಚೆ ಮಾಡ್ತೀವಿ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಅನ್ನೋ ಆಂಗಲ್ನಲ್ಲಿ ಮಾತನಾಡಿದರು ಈಗ ಸರ್ಕಾರಕ್ಕೆ ತುಂಬಾ ದೊಡ್ಡ ಸವಾಲುಗಳಿದೆ ಮೊದಲನೇದಾಗಿ ಸಮರ್ಪಕವಾಗಿ ಐದು ಗ್ಯಾರಂಟಿಗಳು ಜಾರಿಯಾಗಬೇಕು ಈಗಾಗಲೇ ಗೃಹಜ್ಯೋತಿ ಯೋಜನೆ ಅಗೈನ್ ಐ ಆಮ್ ಟೆಲ್ಲಿಂಗ್ ಗೃಹಜ್ಯೋತಿ ಯೋಜನೆಯ ಮಾರ್ಗಸೂಚಿಯ ಅನ್ವಯ ಬಾಡಿಗೆದಾರರು ಮತ್ತು ಭೋಗ್ಯಕ್ಕೆ ಇರ್ತಕ್ಕಂಥವರಿಗೆ ಗೃಹಜ್ಯೋತಿ ಸ್ಕೀಮ್ ಅಪ್ಲೈ ಆಗಲ್ಲ ಅನ್ನೋ ರೀತಿಯಲ್ಲಿ ಇದೆ ಇದು ಕ್ಲಾರಿಫಿಕೇಶನ್ ಅವರೇ ಕೊಡಬೇಕು ಸದ್ಯಕ್ಕಂತೂ ಇಲ್ಲ ಯಾರ ಹೆಸರಿನಲ್ಲಿ ಆರ್ ಆರ್ ನಂಬರ್ ಇರುತ್ತೋ ಅವರು ಮಾತ್ರ ಅರ್ಹರು ಅಂದರೆ ಮನೆ ಮಾಲೀಕರು ಅರ್ಹರು ಬಾಡಿಗೆಗಿರೋರಲ್ಲ ಹಾಗಾಗಿ ತುಂಬ ಜನ ಇದರಿಂದ ಸಿಟ್ಟಾಗ್ತಾರೆ ಸಿದ್ದರಾಮಯ್ಯನವ್ರು ಹೇಳಿದ್ದು ಗೊತ್ತಿದೆಯಲ್ಲ ನನಗೂ ಫ್ರೀ ನಿಮಗೂ ಫ್ರೀ ಎಲ್ರಿಗೂ ಫ್ರೀ ಅಂತನ್ಬಿಟ್ಟು ಎಲ್ಲಿ ಎಲ್ರಿಗೂ ಫ್ರೀ ಇಲ್ಲ ಇದನ್ನು ಹೇಗೆ ಅವರು ಸರ್ಕಾರ ಎದುರಿಸುತ್ತೆ ಅಂತಕ್ಕಂಥದ್ದು ನೋಡಬೇಕು ಬೇರೆ ಬೇರೆ ಮಾರ್ಗಸೂಚಿಗಳ ವಿಚಾರದಲ್ಲೂ ಕೂಡ ಇವೆಲ್ಲ ಸ್ವಲ್ಪ ಗೊಂದಲಗಳಿದೆ ಇದರ ನಡುವೆ ಇವರು ಇಷ್ಟೆಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟರೆ ಒಂದು ಕಡೆ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತಾರೆ ಇನ್ನೊಂದು ಕಡೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತಾರೆ ಹೆಡ್ಗೆವಾರರು ಪಠ್ಯವನ್ನು ತೆಗಿತೀವಿ ಟಿಪ್ಪು ಸುಲ್ತಾನ್ ವೈಭವೀಕರಿಸ್ತೀವಿ ಇದೆಲ್ಲವನ್ನು ಕೂಡ ಹೇಳ್ತಾ ಇರೋದು ಸಹಜವಾಗಿ ಜನ ಇದನ್ನು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಲೋಕಸಭಾ ಚುನಾವಣೆಗೆ ಇದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಎಲ್ಲರೂ ಸೈಲೆಂಟ್ ಆಗಿರಿ ಪಠ್ಯ ಪರಿಷ್ಕರಣೆ ಆದರೂ ಕೂಡ ಫ್ರಂಟ್ ಲೈನಲ್ಲೇ ಆಗಬೇಕು ಜೊತೆಗೆ ಯಾವುದೇ ಕಾಯ್ದೆ ತಿದ್ದುಪಡಿ ಆದರೂ ಕೂಡ ಲೋಕಸಭಾ ಚುನಾವಣೆಯ ನಂತರ ನೀವು ತಗೊಂಬನ್ನಿ ಎಲ್ಲನೂ ಬಟ್ ಈಗಲ್ಲ ಲೋಕಸಭಾ ಚುನಾವಣೆಯ ನಂತರ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ನಮ್ಮ ರಾಜ್ಯದ ಜನ ತುಂಬ ಸೂಕ್ಷ್ಮ ಸಂವೇದಿಗಳು ಗ್ಯಾರಂಟಿ ಕೊಡ್ತೀವಿ ಅಂದ ತಕ್ಷಣ ಓಟ್ ಹಾಕಿ ಗೆಲ್ಸಿ ಈಗ ಗ್ಯಾರಂಟಿ ಸಿಗಲಿಲ್ಲ ಅಂದ ತಕ್ಷಣ ಸಿಟ್ಟಾಗ್ತಾರೆ ಆಗಿದ್ದಾರೆ ನಾವೇ ಕೆಲವರನ್ನ ಮಾತನಾಡಿಸಿದಾಗ ಹಾಗಾಗಿ ಈ ರೀತಿ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ ಇನ್ನು ಬಿ ಜೆ ಪಿಯ ವಿವಾದಾತ್ಮಕ ನಿರ್ಧಾರಗಳನ್ನು ವಾಪಸ್ ಪಡೆಯೋದಕ್ಕೆ ಕಾಂಗ್ರೆಸ್ನಲ್ಲಿ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಮುಂದಿನ ತಿಂಗಳ ಆರಂಭದಿಂದಲೇ ಬಜೆಟ್ ಅಧಿವೇಶನ ನಡೆಯಲಿದ್ದು ಬಜೆಟ್ ಅಧಿವೇಶನದಲ್ಲೇ ಬಿ ಜೆ ಪಿ ಅವಧಿಯ ವಿವಾದಾತ್ಮಕ ನಿರ್ಣಯಗಳ ರದ್ದಿಗೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಗ್ಯಾರಂಟಿಗಳ ಜಾರಿಗಳ ಬಳಿಕ ಕರೆಕ್ಷನ್ ಪ್ರೋಸೆಸ್ಗೆ ಕಾಂಗ್ರೆಸ್ ಮುಂದಾಗಿದ್ದು ಪಠ್ಯ ಪರಿಷ್ಕರಣೆ ಗೋಹತ್ಯೆ ತಡೆ ಕಾಯ್ದೆ ತಿದ್ದುಪಡಿ ಬಲವಂತದ ಮತಾಂತರ ಕಾಯ್ದೆ ರದ್ದು ಟಿಪ್ಪು ಜಯಂತಿ ಮರುವಾಚರಣೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಿಎಂ ಮುಂದಾಗಿದ್ದಾರಂತೆ ಈ ಸಂಬಂಧ ಸದ್ಯದಲ್ಲೇ ಆಯಾ ಇಲಾಖೆಯ ಸಚಿವರು ಅಧಿಕಾರಿಗಳ ಜೊತೆ ಸಿ ಎಂ ಸಭೆ ಮಾಡುವ ಸಾಧ್ಯತೆ ಇದ್ದು ಸಚಿವ ಸಂಪುಟ ಸಭೆಯಲ್ಲೂ ಸಮಗ್ರವಾಗಿ ಸಿಎಂ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಒಮ್ಮೆಲೇ ನಿರ್ಣಯದ ಬದಲು ಹಂತ ಹಂತವಾಗಿ ವಿವಾದಾತ್ಮಕ ಕಾಯ್ದೆಗಳನ್ನು ವಾಪಸ್ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದು ಪಠ್ಯ ಪರಿಷ್ಕರಣೆಗೆ ಸಮಿತಿ ರಚಿಸಿ ಮುಂದಿನ ಶೈಕ್ಷಣಿಕ ಸಾಲಿಗೆ ಅದನ್ನು ಪರಿಷ್ಕರಿಸುವಂತಹ ಸಾಧ್ಯತೆ ಇದೆ ಇನ್ನು ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಫಿಕ್ಸ್ ಅನ್ನೋ ಆಗಿದೆ ಯಾಕೆಂದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮೊನ್ನೆನೇ ಈ ಮಾತನ್ನು ಹೇಳಿದರು ಕಾಂಗ್ರೆಸ್ ಸರ್ಕಾರದಿಂದ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡೋದಕ್ಕೆ ಪ್ರಕ್ರಿಯೆಗಳು ಶುರುವಾಗಿದ್ದು ಪಠ್ಯ ಪರಿಷ್ಕರಣೆಗೆ ಸಮಿತಿಯೊಂದನ್ನು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸಾಹಿತಿಗಳು ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಸಮಿತಿ ರಚನೆಗೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಸಮಿತಿ ರಿಪೋರ್ಟ್ ಮೇಲೆ ಯಾವ ಪಠ್ಯ ಪರಿಷ್ಕರಣೆ ಅಂತ ತೀರ್ಮಾನಿಸಲಾಗುತ್ತಾ ಆಗುತ್ತಂತೆ ಪಠ್ಯಪುಸ್ತಕ ಸಮಿತಿ ಬಿ ಜೆ ಪಿ ಅವಧಿಯಲ್ಲಿ ಪರಿಷ್ಕರಣೆಯಾದ ಯಾವ ಪಠ್ಯ ಮರು ಪರಿಷ್ಕರಣೆ ಆಗಬೇಕು ಅಂತ ವರದಿಯನ್ನು ಕೊಡಬೇಕು ಬಿ ಜೆ ಪಿ ಅವಧಿಯ ಪಠ್ಯ ಪರಿಷ್ಕರಣೆ ಆದ ಮೇಲೆ ಯಾವ ಪಠ್ಯ ಸೇರ್ಪಡೆ ಮಾಡಬೇಕು ಅಂತ ಶಿಫಾರಸು ಮಾಡಬೇಕು ಬಿ ಜೆ ಪಿ ಅವಧಿಯ ಸಂಪೂರ್ಣ ಪಠ್ಯ ಪರಿಷ್ಕರಣೆ ಮಾಡಬೇಕಾ ಅಥವಾ ಗೊಂದಲಕ್ಕೆ ಕಾರಣವಾಗಿದ್ದ ಪಠ್ಯವನ್ನು ಕೈಬಿಡಬೇಕಾ ಅನ್ನೋ ಮಾಹಿತಿಯನ್ನು ಕೊಡಬೇಕು ಬಿ ಜೆ ಪಿ ಅವಧಿಯಲ್ಲಿ ವಿವಾದಿತ ವ್ಯಕ್ತಿಗಳ ಪಠ್ಯ ಸೇರ್ಪಡೆ ವಿವಾದ ವಿವಾದಿತ ಲೇಖಕರ ಪಠ್ಯವನ್ನು ಸೇರಿಸಲಾಗಿತ್ತು ಇದನ್ನು ಬಿಟ್ಟು ಯಾವ ಲೇಖಕರ ಪಠ್ಯವನ್ನು ಸೇರ್ಪಡೆ ಮಾಡಬೇಕು ಅಂತ ಮಾಹಿತಿಯನ್ನು ಕೊಡಬೇಕು ಈಗಾಗಲೇ ಪಠ್ಯಪುಸ್ತಕ ಮಕ್ಕಳ ಕೈಗೆ ಸೇರಿದೆ ಹೀಗಾಗಿ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಧಕ್ಕೆ ಆಗದಂತೆ ಹೇಗೆ ಪಠ್ಯ ಪರಿಷ್ಕರಣೆ ಮಾಡಬೇಕು ಅಂತ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಂತೆ ನನ್ನ ಪ್ರಕಾರ ಇದೊಂದು ಸ್ವಲ್ಪ ಗೊಂದಲ ಕೆಡೆ ಮಾಡ್ಕೊಡ್ಬೋದು ಯಾಕೆಂದರೆ ಕಳೆದ ವರ್ಷ ಬಿ ಜೆ ಪಿಯವರು ಕೂಡ ಪಠ್ಯ ಪರಿಷ್ಕರಣೆ ಮಾಡ್ತೀವಿ ಅಂತ ಹೋಗಿ ಆಮೇಲೆ ಅದು ಕರೆಕ್ಟ್ ಟೈಮ್ಗೆ ಮಕ್ಕಳಿಗೆ ಬುಕ್ಕೆ ಸಿಗಲಿಲ್ಲ ಸಮಸ್ಯೆ ಆಯಿತು ಹೀಗೆಲ್ಲ ಪ್ರಾಬ್ಲಮ್ ಆಯಿತು ಈಗೇನಾದರೂ ಕಾಂಗ್ರೆಸ್ನವರು ಒಂದು ಸಮಿತಿ ರಚನೆ ಮಾಡಿ ಅವರು ಅಧ್ಯಯನ ಮಾಡಿ ಅವರು ಶಿಫಾರಸ್ ಮಾಡಿ ಅದನ್ನು ಸರ್ಕಾರಕ್ಕೆ ವರದಿ ಕೊಟ್ಟು ಸರ್ಕಾರ ತೀರ್ಮಾನ ತಗೊಂಡು ಎಲ್ಲ ಮಾಡಿ ನಿಮಗೆ ಪಠ್ಯ ಪರಿಷ್ಕರಣೆ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಬಂದ್ಬಿಡುತ್ತೆ ಅರ್ಧ ವರ್ಷವೇ ಮುಗಿದೋಗಿರುತ್ತೆ ಆಗ ಪಠ್ಯ ಪರಿಷ್ಕರಣೆ ಮಾಡಿದ್ರೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಬೆಟರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪಠ್ಯ ಪರಿಷ್ಕರಣೆ ಆದರೆ ಒಂದು ಕಡೆ ಲೋಕಸಭಾ ಚುನಾವಣೆಯೂ ಮುಗ್ದಿರುತ್ತೆ ಯಾವುದೇ ವಿವಾದಗಳಿರಲ್ಲ ಇನ್ನೊಂದು ಕಡೆ ಇದನ್ನು ಕೂಡ ಕಂಟಿನ್ಯೂ ಮಾಡಬಹುದು ಹಾಗೇನಾದರೂ ಚಿ ತೀರ್ಮಾನ ಮಾಡ್ತಾರ ಚಿಂತನೆ ಮಾಡ್ತಾರ ನೋಡೋಣ ಇನ್ನು ಈಗ ರಾಜ್ಯ ಬಿ ಜೆ ಪಿಯ ಕಥೆಗೆ ಬರೋಣ ರಾಜ್ಯ ಬಿ ಜೆ ಪಿಯ ಸೂತ್ರ ಇದೊಂಥರ ಸೂತ್ರ ಹರಿದ ಗಾಳಿ ಅನ್ನೋ ಅನುಮಾನ ಕಾಡ್ತಾ ಇದೆ ಬಿ ಜೆ ಪಿ ಮನೆಯಲ್ಲಿ ಆಗಬೇಕಾಗಿರೋ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ವಿಪಕ್ಷ ನಾಯಕ ಯಾರು ಉಪನಾಯಕ ಯಾರು ವಿಪ್ ಯಾರು ಇದೆಲ್ಲವನ್ನು ಆಯ್ಕೆ ಮಾಡಬೇಕಾಗಿದ್ದು ಬಟ್ ವಿಳಂಬ ಆಗ್ತಾಯಿದೆ ಲೋಕಸಭೆ ಚುನಾವಣೆಯ ತಯಾರಿ ಪಕ್ಷ ಸಂಘಟನೆಗೂ ಆಸಕ್ತಿ ಕಳೆದುಕೊಂಡ ರೀತಿ ಕಾಣಿಸ್ತಾ ಇದೆ ಈಗಲೂ ಎಲ್ಲದಕ್ಕೂ ಹೈಕಮಾಂಡ್ ಕಡೆಗೆ ನೋಡ್ತಿರೋದೇ ಪಕ್ಷದ ದುಸ್ಥಿತಿಗೆ ಕಾರಣನ ಅಂತಲೂ ಹೇಳಲಾಗ್ತಾ ಇದೆ ಹಾಗಾದರೆ ಬಿ ಜೆ ಪಿಯಲ್ಲಿ ಯಾವ್ಯಾವ ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋದನ್ನು ನೋಡೋಣ ಒಂದು ವಿಚಾರ ಹೇಳಿಬಿಡ್ತೀನಿ ನಿಮಗೆ ವಿರೋಧ ಪಕ್ಷದ ನಾಯಕ ಅಥವಾ ವಿಪ ಉಪನಾಯಕ ವಿಪ್ ಇವರೆಲ್ಲ ಯಾವಾಗ ಆಯ್ಕೆ ಆಗಬೇಕು ಅಂತಂದರೆ ನಿಮಗೆ ಅಧಿವೇಶನ ಆರಂಭ ಆದಾಗ ಮಾಡ್ಕೋತಾರೆ ಸಾಮಾನ್ಯ ನೀವು ಎಷ್ಟೇ ಡಿಲೇ ಮಾಡಿದ್ರು ಕೂಡ ಈಗ ಮೂರನೇ ತಾರೀಕಿಂದ ಏನೋ ಬಜೆಟ್ ಅಧಿವೇಶನ ಆರಂಭ ಅಂತ ಹೇಳಿದ್ದಾರೆ ಜುಲೈ ಮೂರರಿಂದ ಅಷ್ಟರಲ್ಲಿ ಮಾಡ್ಕೋಬೇಕು ಬಟ್ ಸ್ಟಿಲ್ ರಾಜ್ಯದಲ್ಲಿ ಈಗ ರಾಜ್ಯ ಬಿ ಜೆ ಪಿಯಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ ಯಾಕೆಂದರೆ ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೋ ಮಾಜಿ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ ಯಾರಿಗೆ ಏನೂ ಇಲ್ಲ ಸೋತ ಮೇಲೆ ಎಲ್ಲ ಮೂಲೆ ಸೇರ್ಕೊಂಡು ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಮಾಸ್ ಲೀಡರ್ ಕೊರತೆಯಿಂದ ಕಳೆಗುಂದುತ್ತಾ ಇದೆ ಪಕ್ಷದ ಚಾರ್ಮ್ ನೀವು ಕಳೆಗುಂದುತ್ತಾ ಇದ್ದೀರಾ ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಒಂದು ತಿಳ್ಕೊಳ್ಳಿ ಎರಡು ಸಾವಿರದ ಹದಿನೆಂಟಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಗೆ ಮತಗಳಿಕೆ ಜಾಸ್ತಿ ಆಗಿದೆ ಅರವತ್ತೈದು ಸೀಟ್ ಬಂದಿರ್ಬೋದು ಸೋತಿರ್ಬೋದು ಬಟ್ ಮತಗಳಿಕೆ ಜಾಸ್ತಿ ಆಗಿದೆ ಅದರ ಅರ್ಥ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ ಅವರಿಗೆ ಚೈತನ್ಯವನ್ನು ಕೊಡೋ ಕೆಲಸವನ್ನು ನಾಯಕರು ಮಾಡ್ತಾ ಇಲ್ಲ ಅಂತ ಮಾಜಿ ಸಿ ಎಂ ಬಿ ಎಸ್ ವೈ ಜವಾಬ್ದಾರಿ ತೊರೆದ ನಂತರ ಬಿ ಜೆ ಪಿ ಬಣ ಬಣ ನೋಡಿ ಅವತ್ತಿಂದನೂ ಕೂಡ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗಿಂದು ಇಲ್ಲಿ ತನಕ ಪಕ್ಷಕ್ಕೆ ಸೂಕ್ತ ನಾಯಕ ಸಿಗಲೇ ಇಲ್ಲ ಮಾಸ್ ಲೀಡರ್ ಬೊಮ್ಮಯ್ಯ ಅವರಿದ್ದರೂ ಕೂಡ ಮಾಸ್ ಲೀಡರ್ ಅಂತ ಅನ್ನಿಸ್ಕೊಳ್ಳಿಲ್ಲ ಅದಕ್ಕೆ ರಿಪೇರಿ ಆಗಬೇಕದು ಚುನಾವಣಾ ಫಲಿತಾಂಶ ಬಂದು ತಿಂಗಳಾಗ್ತಾ ಬರ್ತಾಯಿದ್ರು ಕೂಡ ಲವಲವಿಕೆ ಇಲ್ಲ ನೋಡಿ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ ನೀವು ಗೆದ್ದಾಗ ಅವರು ಸೋತಿದ್ರು ಈಗ ಅವ್ರಿಗೆದ್ದಾಗ ನೀವು ಸೋತಿದ್ದೀರಾ ಅದನ್ನು ಅದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು ತೊಗೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಟೇಕ್ ಆಫ್ ಆಗಿ ಗ್ಯಾರಂಟಿ ಜಾರಿಗಳನ್ನ ಶುರು ಮಾಡಿಬಿಟ್ಟಿದೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇರೋ ರೀತಿ ತೋರಿಸ್ತಾ ಇದ್ದಾರೆ ಬಟ್ ನೀವೇನು ಮಾಡ್ತಾ ಇದ್ದೀರಾ ಏನೂ ಇಲ್ಲ ಇತ್ತ ಬಿ ಜೆ ಪಿಯಲ್ಲಿ ಇನ್ನೂ ಕೂಡ ವಿಪಕ್ಷ ನಾಯಕ ಯಾರು ಅಂತಲೇ ಗೊಂದಲ ಬಸವರಾಜ ಬೊಮ್ಮಾಯಿ ಮಾಡ್ತೀರಾ ಯತ್ನಾಳ್ ಮಾಡ್ತೀರಾ ಸುನಿಲ್ ಕುಮಾರ್ ಮಾಡ್ತೀರಾ ಏನೂ ಇಲ್ಲ ಸಮರ್ಥ ವಿಪಕ್ಷ ನಾಯಕನ ಆಯ್ಕೆಗೆ ಇನ್ನೂ ಕೂಡ ತಿಣುಕಾಡ್ತಾ ಇದೆ ಬಿ ಜೆ ಪಿ ಯಾರನ್ನ ಆಯ್ಕೆ ಮಾಡಬೇಕು ಅಂತನ್ಬಿಟ್ಟು ವಿಪಕ್ಷ ನಾಯಕ ಆಗಬೇಕು ಉಪನಾಯಕ ಆಗಬೇಕು ವಿಪ್ ವಿಪಕ್ಷ ಮುಖ್ಯ ಸಚೇತಕ ವಿಪ್ ಆ ಆಯ್ಕೆ ಕೂಡ ನಿರಾಸಕ್ತಿ ಏನೂ ಮಾಡಿಕೊಂಡಿಲ್ಲ ಇನ್ನೂ ಪರಿಷತ್ ಚುನಾವಣೆ ಇದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆ ತಯಾರಿ ಬಗ್ಗೆ ಗಮನವೇ ಇಲ್ಲ ಇವ್ರಿಗೆ ಕಾಂಗ್ರೆಸ್ ಅವರು ಆಲ್ರೆಡಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಬಿ ಜೆ ಪಿ ಅವರು ಏನೂ ಇಲ್ಲ ವಿಧಾನಸಭೆ ಚುನಾವಣೆ ನಂತರ ಅಂದರೆ ಸೋತ ನಂತರ ಪಕ್ಷದ ಪುನರ್ ಸಂಘಟನೆಗೂ ಕೂಡ ಬಿ ಜೆ ಪಿ ಇನ್ನೂ ಮುಂದಾಗಿಲ್ಲ ಕ್ಯಾಪ್ಟನ್ನೇ ಇಲ್ವಲ್ಲ ನಾಯಕರೇ ಇಲ್ಲ ಯಾರು ಮಾಡ್ತಾರೆ ರಾಜ್ಯಾಧ್ಯಕ್ಷರು ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇದ್ದರೂ ಇದ್ದಂಗೆ ಇಲ್ಲದೇ ಇದ್ರು ಇಲ್ಲದೇ ಇದ್ದಂಗೆ ಆ ಥರ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋದಕ್ಕೆ ಖುದ್ದು ನಾಯಕರಿಗೆ ಉತ್ಸಾಹ ಇಲ್ಲ ಫಸ್ಟು ನೀವು ಉತ್ಸಾಹ ತಗೊಳ್ಳಿ ಕಾರ್ಯಕರ್ತರು ರೆಡಿ ಆಗ್ತಾರೆ ಎಗೈನ್ ಇನ್ನೊಂದು ಕಡೆ ರಾಜ್ಯ ಬಿ ಜೆ ಪಿ ನಾಯಕರಿಂದ ಹೈಕಮಾಂಡ್ ಒಂದು ರೀತಿ ಅಂತರ ಕಾಯ್ದುಕೊಂಡಂಗೆ ಕಾಣಿಸ್ತಾ ಇದೆ ಏಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ರಾಜ್ಯದ ಮೇಲೆ ಎಷ್ಟು ಫೋಕಸ್ ಮಾಡಿದರು ಸೋತೋಯ್ತು ಹಾಗಾಗಿ ಅವ್ರಿಗೂ ಒಂಥರ ನಿರಾಸಕ್ತಿ ಚುನಾವಣೆಗೂ ಮುನ್ನ ಹೈಕಮಾಂಡ್ ತೋರಿದ್ದ ಅಪಾರ ಆಸಕ್ತಿ ಕಾಳಜಿ ಎಲ್ಲ ಮಾಯ ಆಗಿಬಿಟ್ಟಿದೆ ಅವರೇನಿದ್ದರು ಈಗ ರಾಜಸ್ಥಾನ್ ಮಧ್ಯಪ್ರದೇಶ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಗಾಳಿಯೇ ಇಲ್ಲದ ಬಲೂನ್ ಅಂತ ಆಗ್ಬಿಟ್ಟಿದೆ ರಾಜ್ಯ ಬಿ ಜೆ ಪಿ ಯಡಿಯೂರಪ್ಪನವರು ನೋಡಿ ಒಬ್ಬ ಒಬ್ಬ ಲೀಡರ್ ಆ್ಯಬ್ಸೆನ್ಸು ಒಂದು ಪಕ್ಷಕ್ಕೆ ಎಷ್ಟು ಕಾಡುತ್ತೆ ಅಂತ ಅದೇ ಯಡಿಯೂರಪ್ಪನವರು ಸಿ ಎಂ ಆಗಿದ್ದಾಗ ಅಯ್ಯೋ ಪಕ್ಷದಲ್ಲಿ ಎಷ್ಟು ಚೈತನ್ಯ ಎಷ್ಟು ಉತ್ಸಾಹ ಎಷ್ಟು ಆಸಕ್ತಿ ಅದಾದಮೇಲೆ ಅದು ಕಾಣಲೇ ಇಲ್ಲ ಚುನಾವಣೆ ಸೋಲಿಗೆ ಇದು ಒಂದು ಪ್ರಮುಖವಾದ ಕಾರಣ ಮಾಸ್ ಲೀಡರ್ ಇಲ್ಲ ಆದರೂ ಎಲೆಕ್ಷನ್ ಎದುರಿಸಿದ್ರು ಸೋತರು ಈಗಲಾದರೂ ಪಕ್ಷ ಸಂಘಟನೆಯನ್ನು ಮಾಡೋ ಕಡೆ ಆಸಕ್ತಿ ತೋರ್ತಾರಾ ವೆಯ್ಟ್ ಮಾಡೋಣ